ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಮೊದಲ ಬಾರಿಗೆ ಸರ್ಕಾರೇತರ ವ್ಯಕ್ತಿಗಳ ಮೇಲೆ ಎಸಿಬಿ ದಾಳಿ. ಬ್ರೋಕರ್ಗಳ ಮೇಲಿನ ದಾಳಿ ವೇಳೆ ಸಿಕ್ಕ ಕಡತಗಳ ಪರಿಶೀಲನೆ. ರೆಡ್ ನಡೆಸಿದ್ದಾಯ್ತು. ಎಸಿಬಿ ಅಧಿಕಾರಿಗಳ ಮುಂದಿನ ನಡೆಯೇನು? ಬೆಸ್ಕಾಂ ಅಧಿಕಾರಿಗಳಿಂದ ಕೋಟಿ ಕೋಟಿ ವಂಚನೆ ಪ್ರಕರಣ. ಅಧಿಕಾರಿಗಳ ಅಕ್ರಮ ಬಯಲು ಮಾಡಿದ್ದ ನ್ಯೂಸ್ ಫಸ್ಟ್. ಭ್ರಷ್ಟ ಅಧಿಕಾರಿಗಳ ಅಮಾನತು ಮಾಡಿ ಸರ್ಕಾರದ ಆದೇಶ. ಫೇಸ್ಬುಕ್ ವಾಟ್ಸ್ಆಪ್ ಬಳಸುವ ಜನರೇ ಎಚ್ಚರ. ಸಾಮಾಜಿಕ ಜಾಲತಾಣಗಳಲ್ಲಿ ಯುವತಿಯರ ಫೋಟೋ ಹಾಕಿ ರೇಟ್ ಫಿಕ್ಸ್. ಹಣ ಹಾಕಿಸಿಕೊಂಡು ಯುವಕರಿಗೆ ಲಕ್ಷಾಂತರ ರೂಪಾಯಿ ದೋಖ. ಕಾಪು ಮಾರಿಗುಡಿಯಲ್ಲಿ ಇವತ್ತು ಎರಡನೇ ದಿನದ ಜಾತ್ರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಇವತ್ತು ಮುಂದುವರಿದ ನಿಷೇಧ. ಮತ್ತಷ್ಟು ದೇಗುಲಗಳಲ್ಲಿ ನಿಷೇಧ ಮುಂದುವರಿಕೆ ಸಾಧ್ಯತೆ. ಉಕ್ರೇನ್ನಲ್ಲಿ ರಷ್ಯಾ ಸೇನೆಯಿಂದ ನಿರಂತರವಾಗಿ ದಾಳಿ. ರೆಡ್ ಆರ್ಮಿಗೆ ಜೆಲೆನ್ಸ್ಕಿ ಸೇನೆಯಿಂದ ಕೌಂಟರ್ ಅಟ್ಯಾಕ್. ರಷ್ಯಾದ 15,300 ಸೈನಿಕರ ಸಾವು. 99 ಯುದ್ಧ ವಿಮಾನಗಳು ಧ್ವಂಸ.